ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಮ್ಮ ಸಂಸ್ಥೆಯ ಸದಸ್ಯರೆಲ್ಲರೂ ಒಂದು ಸುಂದರವಾದ ಟಾಪಿಕ್ ನ ಬಗ್ಗೆ ಮಾತನಾಡ್ತಾರೆ. ಆ ವಿಷಯ ಏನು ಅಂತಂದ್ರೆ, ಕೆತ್ತಿಸಿಕೊಳ್ಳುವ ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಹಂಬಲಿಸಬಾರದು. ನೋಡಿ ಎಷ್ಟು ಸುಂದರವಾಗಿದೆ ಈ ಸಬ್ಜೆಕ್ಟ್ ನೋಡೋಣ. ನಮ್ಮ ಜೆಪಿ ಸರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲಾರ್ಗುನು. ನಾನು ದೊಡ್ಡ ವ್ಯಕ್ತಿ ಆಗ್ಬಿಡ್ಬೇಕು, ಜನಪ್ರಿಯ ವ್ಯಕ್ತಿ ಆಗ್ಬಿಡ್ಬೇಕು, ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಓಡಾಡ್ಬೇಕು, ಎಲ್ಲಾ ಮಾಡ್ಬೇಕು. ಆದ್ರೆ ಮಾತ್ರ ನಾನು ಸೋಂಬೇರಿ ಹೆಂಗಿರ್ಬೇಕು, ಲೇಟಾಗಿ ಹೇಳ್ಬೇಕು, ಎಲ್ಲ ನಮ್ಮ ಮನೆ ಮುಂದೆ ಬಾಗ್ಲಿಗೆ ಬರಬೇಕು. ಮಾಡರ್ನ್ ಟೈಮ್ಸ್ ಅನ್ನೋ ಫಿಲಮ್ ನಲ್ಲಿ ಚಾರ್ಲಿ ಚಾಪ್ಲಿನ್ ಏ ನನಗೆಲ್ಲಾ ಸೌಭಾಗ್ಯ ಇದೆ, ನಾನು ಯಾಕೆ ಕೈ ಇಟ್ಕೊಂಡು ಕೈ ಮುಟ್ಟು ಯಾಕ್ ತಿನ್ಬೇಕು, ಡೈರೆಕ್ಟ್ ಆಗಿ ಬಾಯಿಗೆ ಹಾಕ್ಲಿ ಅಂದ್ಬಿಟ್ಟು ಒಂದ್ ಮಿಷಿನ್ ಕಂಡಿಡ್ಕೊಂಡು ಆ ಬಾಯಿಗೆ ಊಟನ ತುರ್ಕೋ ಅಂತ ಸೀನ್ ಎಲ್ಲ ಇದೆ, ಸಖತ್ ಆಗಿದೆ. ಇನ್ನೊಂದೇನ್ ಗೊತ್ತಾ, ಯಾವುದೇ ಅನ್ವೇಷಣೆ ನೀವು ತಗೊಳ್ಳಿ, ಯಾರನ್ನ ಸೋಮಾರಿಗಳನ್ನಾಗಿ ಮಾಡ್ತಾರೆ ಅಂತ ಒಂದು ಪ್ರಯೋಗಗಳೆಲ್ಲ ಸಿಕ್ಕಾಪಟ್ಟೆ ಯಶಸ್ವಿಯಾಗಿದೆಯಂತೆ. ಜನ ದುಂಬಾಲ್ ಬಿದ್ದು ಸೋಂಬೇರಿಗಳಾಗಿ ಟೆಕ್ನಿಕಲ್ ಅಡ್ವಾನ್ಸ್ ಅಂತ ಅಂದ್ಕೊಂಡು ಮುಂದೆ ಸಾಕ್ತಾ ಇದ್ದೀವಿ. ಆದರೆ ನಮ್ಮ ಬದುಕಿನಲ್ಲಿ ನಾವು ಮುಂದೆ ಬರಬೇಕಾದ್ರೆ ನಾವು ಅಣಿಗೊಳ್ಳಬೇಕು, ನಾವು ರೆಡಿ ಇರಬೇಕು. ಈಗ ಮಣ್ಣು ಇರ್ತದೆ, ಅದು ಫುಲ್ ಗಟ್ಟಿ ಆಗೋದ್ರೆ ಅದ್ರೊಳಗಡೆ ಏನು ಮಾಡೋಕ್ಕಾಗೋದಿಲ್ಲ. ಒದ್ದೆ ಇದ್ರೆ, ಕಲಿಯಕ್ಕೆ ಮನಸ್ಸಿದ್ರೆ ಮಾತ್ರ ಸಾಧ್ಯ. ಅಂದ್ರೆ ಕಲಿಬೇಕು ಅಂದ್ರೆ ಕೆಲವು ಸಾರಿ ಅನ್ಲರ್ನಿಂಗು ಮಾಡ್ಬೇಕಾಗ್ತದೆ, ಬೇಡವಾದದನ್ನ ಬಿಟ್ಟಾಕ್ಬೇಕಾಗ್ತದೆ. ಇಂಥ ಒಂದು ಮಹತ್ವ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ಕೆತ್ತಿಸಿಕೊಳ್ಳಲು ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಹಂಬಲಿಸಬಾರದು. ನೀವು ವಿಗ್ರಹ ಆಗಬೇಕು ಅಂದ್ರೆ ಅಲ್ಲಿ ಪೆಟ್ಟುಗಳನ್ನ ತಿನ್ಲೇಬೇಕು. ಆ ಪೆಟ್ಟುಗಳನ್ನ ತಿನ್ನಲಿಕ್ಕೆ ನೀವು ರೆಡಿ ಇಲ್ಲ ಅಂದ್ರೆ ಆ ಕಂಫರ್ಟ್ ಝೋನ್ ಅಲ್ಲಿ ಇದ್ಕೊಳ್ಳಿ, ಆರಾಮಾಗಿ ತಿಂದ್ಕೊಳ್ಳಿ, ತಿನ್ನಿ. ಆಮೇಲೆ ಹೋಯ್ತಾ ಇದ್ರೆ ಯಾಕ ಎತ್ಕೊಂಡು ಹೋಯ್ತಾರೆ, ಎತ್ಕೊಂಡು ಹೋದ್ಮೇಲೂ ಇನ್ನು ತಿನ್ನಿಸ್ತಾರೆ, ಹೋಯ್ತು ಅಷ್ಟೇ ಲೈಫ್. ಅದ್ರ ಆಚೆಗೂ ಏನಾದ್ರು ಲೈಫ್ ಬೇಕಾ? ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಬೇಕಾ? ಕಿತ್ತಿಸ್ಕೊಳ್ಳೋದಕ್ಕೆ ಅಣಿ ಕೆತ್ತಿಸ್ಕೊಳ್ಳೋದಕ್ಕೆ ಅಣಿಯಾಗಿ ಜೊತೆಗೆ ತರಬೇತಿಯನ್ನು ಪಡೀರಿ, ಮಾರ್ಗದರ್ಶನ ಪಡೀರಿ. ಆ ಮಾರ್ಗದರ್ಶನ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಪರಿಣಾಮವನ್ನ ಬೀರುತ್ತದೆ. ಓಕೆ, ಥ್ಯಾಂಕ್ ಯು ಲತಾ ಮೇಡಮ್. ಖಂಡಿತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಸೆ ಒಂದಿದ್ರೆ ಸಾಕಾಗಲ್ಲ ಸರ್, ಅದಕ್ಕೆ ಅದನ್ನ ಸಾಧನೆ ಮಾಡೋ ಛಲಾನು ನಮ್ಮ ಹತ್ರ ಇರ್ಬೇಕು. ಹೇಗೆ ನಮ್ಮ ಕಂಫರ್ಟ್ ಝೋನ್ ಇಂದ ನಾವು ಹೊರಗ್ ಬಂದು ಸಾಧನೆಯನ್ನ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ನಮಸ್ತೆ ವಾಣಿ ಅವರೇ, ನೀವು ಈ ಟಾಪಿಕ್ ಬಗ್ಗೆ ಏನನ್ನ ಹೇಳೋದಿಕ್ಕೆ ಇಷ್ಟಪಡ್ತೀರಾ? ಹಾ ನಮಸ್ತೆ ಮೇಡಮ್. ಹೇಳಿ ವಾಣಿ ಅವರೇ. ಬಹಳ ಸುಂದರವಾದ ವಿಚಾರ ಇವತ್ತು. ಕುವೆಂಪು ಅವರ ಒಂದು ಉಕ್ತಿಯೊಂದಿಗೆ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಾ ಇದೆ ಈ ನಮ್ಮೊಳಗೆ ಅನ್ನೋದು ಈ ಮಾತು ಜೊತೆಗೆ ಕುವೆಂಪು ಅವರು ಇನ್ನೊಂದು ನುಡಿಯನ್ನ ಹೇಳಿದ್ದಾರೆ. ಜೊತೆಗೆ ಕಲ್ಲನ್ನ ಕಳೆದು ಶಿಲ್ಪವನ್ನಾಗಿಸ್ತಕ್ಕಂತಹ ಈ ಹಂತದಲ್ಲಿ ಕುಶಲಕರ್ಮಿ ತನ್ನ ಚಾಕಚಕ್ಯತೆ, ಬುದ್ಧಿಮತ್ತೆ ಹಾಗೂ ಪರಿಶ್ರಮದಿಂದ ಒಂದು ಕಲ್ಲನ್ನ ಒಂದು ಸುಂದರವಾದ ಶಿಲ್ಪವನ್ನಾಗಿ ಮಾಡ್ತಾನೆ. ಇದೇ ರೀತಿ ವ್ಯಕ್ತಿಗಳು ಕೂಡ ಒಂದು ಸುಂದರ ಶಿಲ್ಪ ಆಗ್ಬೇಕು, ಒಂದು ಉತ್ತಮವಾದ ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ಜೀವನದಲ್ಲಿ ಅನೇಕ ಏಳು ಬೀಳುಗಳು, ಸುಖ ದುಃಖಗಳು ಸಂಭವಿಸ್ತವೆ. ಹಾಗಾಗಿ ನಾವು ಅಸಡ್ಡೆ, ನಿರಾಕರಣೆ ಹಾಗೂ ಬೇಜವಾಬ್ದಾರಿತನದಿಂದ ಹೊರಬಂದು ಸಾಧನೆ ಮಾಡಿದ್ರೆ ಖಂಡಿತ ನಮ್ಮ ಜೀವನ ಸುಂದರವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ಖಂಡಿತ ವಾಣಿಯವ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಗೆ ಒಂದು ಕಲ್ಲು ತುಂಬಾ ಪೆಟ್ಟುಗಳನ್ನು ತಿಂದು ಒಂದು ಸುಂದರವಾದ ಶಿಲ್ಪವಾಗುತ್ತೆ, ಅದೇ ರೀತಿ ನಮ್ಮ ಹಾರ್ಡ್ ವರ್ಕ್ ಇಂದ ನಾವು ಒಂದು ಸುಂದರವಾದ ವ್ಯಕ್ತಿತ್ವವನ್ನ ಪಡೆಯಬಹುದು ಅಂತ ತುಂಬಾ ಸುಂದರವಾಗಿ ಹೇಳಿದ್ರಿ. ನಿಮಗೆ ಧನ್ಯವಾದಗಳು. ಈಗ ಮಂಜುಳಾ ಮೇಡಮ್ ಅವರು ಈ ಟಾಪಿಕ್ ನ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮಂಜುಳಾ ಮೇಡಮ್ ಅವರೇ, ನಮಸ್ಕಾರ. ಹೇಳಿ. ನಮಸ್ತೆ ಮೇಡಮ್. ಈ ದಿನದ ವಿಷಯ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಅರಿತುಕೊಳ್ಳಬೇಕಾದಂತ ವಿಷಯ ಅಂದ್ರೆ ತಪ್ಪಾಗ್ಲಾರ್ದು. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ಏನನ್ನಾದ್ರೂ ಸಾಧಿಸ್ಬೇಕು, ಎಲ್ಲರೂ ಸಮಾಜದಲ್ಲಿ ನನ್ನನ್ನ ಗುರುತಿಸ್ಬೇಕು, ಎಲ್ಲರಿಗೂ ನಾನು ಏನು, ನನ್ನ ಶಕ್ತಿ ಏನು, ನನ್ನೊಳಗಿನ ಅರಿವೇನು ಅನ್ನೋದನ್ನ ತಿಳಿಸ್ಬೇಕು ಅಂತಕ್ಕಂತ ಆಸೆ ಮಾತ್ರ ಇಟ್ಕೋತಾನೆ. ಆದ್ರೆ ಆ ಆಸೆಯನ್ನ, ಆ ಗುರಿಯನ್ನ ತಲುಪ್ಲಿಕ್ಕೆ ಏನ್ ಮಾಡ್ಬೇಕು, ನಾನು ಯಾವ ನಿಟ್ಟಿನಲ್ಲಿ ಸಾಕ್ಬೇಕು ಅನ್ನೋ ಯೋಚನೆ ಮಾತ್ರ ಅವನಿಗೆ ಬೇಕಾಗಿರೋದಿಲ್ಲ. ಹಾಗೆ ಎಲ್ಲ ಸುಲಭವಾಗಿ ಸಿಕ್ಬಿಡ್ಬೇಕು. ಈಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಸರ್ ಹೇಳ್ದಾಗೆ ಎಲ್ಲ ನಮ್ಗೆ ಸುಲಭವಾಗಿ ಸಿಗ್ತಾ ಇದೆ. ಹಾಗಾಗಿ ನಾವು ಸೋಮಾರಿಗಳು ಆಗ್ತಾ ಇದ್ದೀವಿ ಅಂದ್ರೆ ತಪ್ಪಿಲ್ಲ. ಒಂದು ಶಿಲ್ಪಿ ಒಂದು ಕಲ್ಲನ್ನ
ಅಷ್ಟು ಸುಂದರವಾಗಿ ಕೆತ್ತಿ ನಿಲ್ಲಿಸಿದಾಗ ಅದು ಒಂದು ಗರ್ಭಗುಡಿಯಲ್ಲಿ ದೇವರಾಗಿ ಪೂಜಿಸಲ್ಪಡುತ್ತೆ. ಅಥವಾ ಆ ಶಿಲ್ಪವೇ ಒಂದು ಮನೆಯಲ್ಲಿ ಸುಂದರವಾದ ತಾಣದಲ್ಲಿ ಇಟ್ಟು ಎಲ್ಲರ ಕಣ್ಣಿಗೂ ಸಂತೋಷವನ್ನ ಕೊಡುತ್ತೆ. ಆ ಸಂತೋಷ ಸಿಗ್ಬೇಕಾದ್ರೆ ಆ ಶಿಲ್ಪಿ ಎಷ್ಟು ಕಷ್ಟಪಟ್ಟು ಕೆತ್ತಿರ್ಬೇಕು, ಆ ಕಲ್ಲು ಸಹ ಎಷ್ಟು ಸಹನೆಯಿಂದ, ಒಂದ್ ರೀತಿ ಜೀವ ಇದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸಹನೆಯಿಂದ ಅದು ಸಹಿಸ್ಕೊಂಡಿರ್ಬೇಕು. ಹಾಗೇನೆ ಮನುಷ್ಯನು ಅಷ್ಟೇ, ನಾವುಗಳು ಎಲ್ಲ ಕಷ್ಟಗಳನ್ನ, ನಮಗೆ ಬಂದೊದಗ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳನ್ನ, ಏಳು ಬೀಳುಗಳನ್ನ ನಾವು ಎದುರಿಸಿ ನಮ್ಮ ಸಾಧನೆಯತ್ತ ಮುನ್ನುಗ್ಬೇಕು. ಆಗ ಮಾತ್ರ ನಾವು ಸಮಾಜದಲ್ಲಿ ಎಲ್ಲರ ಗಮನಕ್ಕೆ ಬರೋದಕ್ಕೆ ಸಾಧ್ಯ, ಹಾಗೂ ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಎರಡು ರೀತಿಯ ಮನುಷ್ಯರು ನಾವು ಇರ್ತೀವಿ. ಬದುಕಿದ್ದು ಸತ್ತವರು ಕೆಲವರು, ಸತ್ತ ಮೇಲೂ ಬದುಕಿರುವವರು ಕೆಲವರು, ಅಂದ್ರೆ ಸತ್ತ ಮೇಲೂ ಇತಿಹಾಸ ಸೇರುವವರು ಕೆಲವರಾಗಿರ್ತಾರೆ. ಹಾಗೆ ಬದುಕಿದ್ದುನು ಯಾರ ಕಣ್ಣಿಗೂ ಗೊತ್ತಾಗೋದಿಲ್ಲ. ಸೋಮಾರಿಗಳಾಗಿ ಎದ್ದು ತಿಂದು ಅದೇನೋ ಹೇಳ್ತಾರಲ್ಲ, ಬರೀ ಭೂಮಿಗ್ ದಂಡ ಅನ್ನಕ್ ಭಾರ ಅಂತ, ಅಂಧ ಜೀವನ ನಡೆಸಿರೋರು ಕೆಲವ್ರು, ನಡೆಸೋಂಥವ್ರು ಕೆಲವ್ರು ಇರ್ತಾರೆ. ಹಾಗಾಗ್ದಲೇ ನಾವು ಎಲ್ಲ ಕಷ್ಟಗಳಿಗೂ ನಾವು ಭಾಗಿಯಾಗ್ತಾ ನಾವ್ ಏನು ಗುರಿ ಇಟ್ಕೊಂಡಿದೀವಿ ಅದನ್ನ ಸಾಧಿಸ್ಬೇಕಾದ್ರೆ ಖಂಡಿತ ನಾವು ಕೆತ್ತಿಸ್ಕೊಳ್ಳಿಕ್ಕೆ, ಆ ಕಷ್ಟಗಳನ್ನ ಎದುರಿಸ್ಲಿಕ್ಕೆ ಖಂಡಿತ ರೆಡಿ ಇದ್ರೆ ಮಾತ್ರ, ಸದಾ ಸಿದ್ಧರಿದ್ರೆ ಮಾತ್ರ ನಮ್ಮ ಗುರಿಯನ್ನ ತಲುಪ್ಲಿಕ್ಕೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಿ ಈ ಸಮಾಜದಲ್ಲಿ ಇತಿಹಾಸದಲ್ಲಿ ನಾವು ಒಬ್ಬರಾಗಿ ಉಳಿಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಂಜುಳ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾವ ರೀತಿ ನಮ್ಗೆ ಆಸೆ ಇದ್ರೆ ಸಾಕಾಗಲ್ಲ, ಪ್ಲಾನಿಂಗು ಇರ್ಬೇಕು ಅನ್ನೋದನ್ನ ಹೇಳಿದ್ರಿ, ತುಂಬಾ ನಿಜ. ಅದೇ ರೀತಿ ಇಲ್ಲಿ ಕೆತ್ತಿಸಿಕೊಳ್ಳುವವರಲ್ಲದೆ ಕೆತ್ತುವವರ ಕಷ್ಟವನ್ನು ಕೂಡ ನೀವು ಗುರುತಿಸಿದ್ದೀರಾ. ಈಗ ನಮ್ಮ ಗುರುಗಳಾಗಿರ್ಬೋದು, ನಮ್ಮ ಮೆಂಟರ್ ಆಗಿರ್ಬೋದು, ನಮ್ಮ ಮೇಲೆ ಎಷ್ಟೊಂದು ಟೈಮ್ ಅಂಡ್ ಎಫರ್ಟ್ ಅನ್ನ ಹಾಕ್ತಾರೆ, ಅದಕ್ಕೆ ತಕ್ಕಂಗೆ ನಾವು ಕೂಡ ಪ್ರಯತ್ನಗಳನ್ನು ಮಾಡಿ ಸಕ್ಸಸ್ ಆದಾಗ ಅವರು ತುಂಬಾ ಸಂತೋಷ ಪಡ್ತಾರೆ. ಇಲ್ಲ ಅಂದ್ರೆ ಅವರ ಎಲ್ಲ ಪ್ರಯತ್ನ ವ್ಯರ್ಥ ಆಗುತ್ತೆ. ಸೊ ನಾವು ಗುರುವಿಗೆ ತಕ್ಕ ಶಿಷ್ಯ, ತಂದೆಗೆ ತಕ್ಕ ಮಗ, ಈ ರೀತಿ ಅನಿಸ್ಕೊಳ್ಳೋದ್ರಲ್ಲಿ ತುಂಬಾ ನಮ್ಗೂ ಹ್ಯಾಪಿ ಆಗುತ್ತೆ. ಆ ಪ್ರಯತ್ನಗಳನ್ನು ಖಂಡಿತ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್, ತುಂಬಾ ಒಳ್ಳೆ ಪಾಯಿಂಟ್ಸ್ ಅನ್ನ ಹೇಳಿದ್ರಿ. ಈಗ ನೆಕ್ಸ್ಟ್ ನಮ್ಮ ಸಂಸ್ಥೆಯ ಚೇರ್ಮನ್ ಆದ ಚಂಗಲ್ರಾಯ ಸರ್ ಅವ್ರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕತ್ತಿಸಿಕೊಳ್ಳುವ ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಅಂಬಲಿಸಬಾರದು. ಇಫ್ ಯು ವಾಂಟ್ ಟು ಗೇನ್ ಸಮಥಿಂಗ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಯುವರ್ ಲಕ್ಸುರೀಸ್, ದೆನ್ ಓನ್ಲಿ ಯು ಕ್ಯಾನ್ ಅಚೀವ್ ಸಮಥಿಂಗ್. ನಮ್ಮ ಲೈಫ್ನಲ್ಲಿ ನಾನು ಲೀಡರ್ ಆಗಬೇಕು, ಒಳ್ಳೆ ಪೊಲಿಟಿಕಲ್ ಲೀಡರ್ ಆಗಬೇಕು, ಒಳ್ಳೆ ಸ್ಪೀಕರ್ ಆಗಬೇಕು, IAS ಪಾಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಬೇಕು, ಅಥವಾ ಒಳ್ಳೆ ಸಂಗೀತಗಾರನಾಗಬೇಕು, ಒಬ್ಬ ಡ್ಯಾನ್ಸರ್ ಆಗಬೇಕು, ಆಕ್ಟರ್ ಆಗಬೇಕು, ಏನೇ ಆಗಬೇಕು. ಆದರೆ ಅವರೆಲ್ಲ ಆಗಬೇಕಾದ್ರೆ ಅವ್ರು ಕೆಲವರು ಲಕ್ಸುರೀಸ್ ಬಿಟ್ಟು ಸಾಧನೆ ಕಡೆ ಗುರಿ ಮಾಡಬೇಕು. ಸುಲಭವಾಗಿ ಯಾವುದು ಬರೋದಿಲ್ಲ, ಸುಲಭವಾಗಿ ಬರ್ತಕ್ಕಂಥದ್ದಿಲ್ಲ, ಬಂದರೂ ಬಹಳ ದಿವಸ ನಿಲ್ಲೋಲ್ಲ. ಅವೆಲ್ಲ ನಾವು ಏನೇ ಸಾಧನೆ ಮಾಡಬೇಕಾದ್ರೆ ನಿರಂತರವಾಗಿ ಅದರ ಕಡೆ ಪ್ರಯತ್ನ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ಮತ್ತು ಪ್ರಿಪರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ತಾವು ಹೇಳ್ದಂಗೆ ನಮ್ಮ ಗುರುಗಳು 25 ವರ್ಷಗಳ ಕಾಲ ಅನುಭವ ಬಂದಿದ್ದಕ್ಕೆ ಅವರು ಮೆಂಟರ್ ಆಗಿದ್ದಾರೆ, ಇಂಟರ್ನ್ಯಾಷನಲ್ ಟ್ರೈನರ್ ಆಗಿದ್ದಾರೆ. ನಾನು ಏಕ್ದಮ್ ನನ್ನ ಟ್ರೈನರ್ ಆಗ್ಬೇಕಂತ ಹೇಳಿದ್ರೆ ಆಗುತ್ತಾ? ಆಗೋದಿಲ್ಲ. ಇದಕ್ಕೆ ಸಮಯ ಬೇಕು, ಸಾಧನೆ ಬೇಕು, ಪ್ರಿಪರೇಷನ್ ಬೇಕು ಅಂತ ಹೇಳಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ಮೆಂಟಲಿ ವಿ ಶುಡ್ ಬಿ ವೆರಿ ಸ್ಟ್ರಾಂಗ್. ನಾನು ಈ ಗೋಲ್ ರೀಚ್ ಮಾಡಬೇಕು, ನಾನು ಆಗ್ಲೇ ಮಾಡ್ತೀನಿ ಅಂದಾಗ ಆ ತರ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ, ವಿನಃ ಇಲ್ಲ ಅಂತ ಹೇಳಿದಾಗಲ್ಲ. ಈಗ ಕೆತ್ತನೆ ವಿಚಾರ ಬಂದಾಗ ಒಂದು ವಿಗ್ರಹ ಒಂದು ಸುಂದರ ರೂಪವಾಗಬೇಕಾದ್ರೆ ಅದರೊಳಗಿರ್ತಕ್ಕಂಥದ್ದು ಅನ್ವಾಂಟೆಡ್ ಎಲ್ಲ ರಿಮೂವ್ ಮಾಡ್ಬೇಕು, ಅದೆಲ್ಲ ತೆಗಿಬೇಕು. ಏನು ಬೇಕು, ಎಷ್ಟು ಬೇಕು, ಏನು ಬೇಕು ಅನ್ನೋದನ್ನ ಅವ್ರಿಗೆ ಮೆಂಟರ್ಗೆ ಅಥವಾ ಶಿಲ್ಪಿಗೆ ಗೊತ್ತಿರುತ್ತೆ. ಆವಾಗ ಒಂದು ವಿಗ್ರಹ ಬರುತ್ತೆ, ಅದಕ್ಕೆ ಎಲ್ಲರೂ ನಮಸ್ಕಾರ ಆಗ್ತಾರೆ. ನಾನು ಒಂದು ಅಚೀವ್ ಮಾಡಿದಾಗ ನನಗೆ ಗೌರವ ಸಿಗುತ್ತೆ, ಒಂದು ಚಾಪ್ ಮೂಡಿಸ್ತೀನಿ, ಒಂದು ಕ್ರಿಯೇಟಿವಿಟಿ ಆಗುತ್ತೆ, ಎಲ್ಲರೂ ಗಮನಿಸ್ತಾರೆ, ಆವಾಗಲೇ ನಮಗೆ ಒಂದು ಹೆಸರಿರುತ್ತೆ. ಅವೆಲ್ಲ ಮಾಡಬೇಕಾದ್ರೆ ನಮ್ಮ ಒಂದು ಸಾಧನೆ ಬೇಕು, ಹಾರ್ಡ್ ವರ್ಕ್ ಇರಬೇಕು, ತಾಳ್ಮೆ ಇರಬೇಕು, ಮೆಂಟರ್ ಅವರ ಒಂದು ಗೈಡೆನ್ಸ್ ಇರಬೇಕು, ಒಂದು ಸ್ಟ್ರಾಂಗ್ ಮೈಂಡ್ ಇರಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಚಂಗಲರಾಯ ಸರ್, ತುಂಬಾ ನೀವು ವಿವರವಾಗಿ ಇದನ್ನ ವಿವರಣೆಯನ್ನ ಕೊಟ್ಟಿದ್ದೀರಾ. ನಾವು ಎಷ್ಟೋ ಸತಿ ಸೆಲೆಬ್ರಿಟೀಸ್ಗಳನ್ನ, ಫೇಮಸ್ ಆದವರನ್ನ ನೋಡಿ ಸಂತೋಷ ಪಡ್ತೀವಿ, ಆದ್ರೆ ಅವರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಆ ಒಂದ್ ಪ್ಲೇಸ್ ಬರೋದಿಕ್ಕೆ, ಎಷ್ಟು ಶ್ರಮವನ್ನ ಪಟ್ಟಿದ್ದಾರೆ ಇದನ್ನ ನಾವು ಯೋಚನೆನೆ ಮಾಡೋದಿಲ್ಲ ಆಕ್ಚುಲಿ. ಅದೇ ರೀತಿ ನೀವು ಇನ್ನೊಂದನ್ನ ಹೇಳಿದ್ರೆ, ಶಾರ್ಟ್ ಕಟ್ ಆಗಿ ಸಕ್ಸಸ್ ಎಂದು ಸಿಗೋದಿಲ್ಲ, ಹಾರ್ಡ್ ವರ್ಕ್ ಇರ್ಲೇಬೇಕು. ಅದೇ ರೀತಿ ನಾವು ಶಾರ್ಟ್ ಕಟ್ ಆಗಿ ಹೋದ್ರೆ ಅದು ಪರ್ಮನೆಂಟ್ ಆಗಿ ನಮ್ಮ ಹತ್ರ ಉಳಿಯಲ್ಲ. ನಾವು ಯಾವ್ದು ಕಷ್ಟಪಟ್ಟು ಸಾಧನೆ ಮಾಡಿರ್ತೀವೋ ಅದು ನಮ್ಮ ಜೊತೆ ಖಂಡಿತವಾಗ್ಲೂ ಕೊನೆಯವರೆಗೂ ಬರುತ್ತೆ.
ಸುಂದರವಾದ ಮಾತುಗಳು ಚಂಗಲ್ರಾಯ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಈಗ ನಮ್ಮ ಸಂಸ್ಥೆಯ ಹಿರಿಯರಾದ ಕಲಂದರ್ ಸರ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಲಂದರ್ ಸರ್ ನೀವ್ ಇದ್ದೀರಾ? ಹೇಳಿ ಸರ್, ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ ಸರ್. ಇವತ್ತಿನ ವಿಷಯ ಬಹಳ ಚೆನ್ನಾಗಿದೆ. ಕೆತ್ತಿಸಿಕೊಳ್ಳಲು ತಾಳ್ಮೆ ಇಲ್ಲದವನು ವಿಗ್ರಹ ಆಗಲು ಬಯಸಬಾರ್ದು ಅಂತ ಅಂದ್ರೆ ಏನು? ಕಷ್ಟ ಪಡೋಕೆ ಬಯಸದೇ ಇರೋನು, ಶ್ರಮ ವಹಿಸೋಕೆ ಬಯಸದೇ ಇರೋನು, ನಾನು ಏನಾರ ಆಗ್ತೀನಿ ಅಂತ ಅಂದ್ಕೋಬಾರ್ದು. ನೀವು ಶ್ರಮ ಪಡಬೇಕು, ಕಷ್ಟ ಪಡಬೇಕು, ಬೆವರು ಸುರಿಸ್ಬೇಕು, ಸೋಲುಗಳಿಗೆ ಅಂಜಬಾರ್ದು, ಬಿದ್ದು ಬಿದ್ದು ಹೇಳ್ಬೇಕು, ಅವಾಗ ಏನಾದ್ರೂ ಸಾಧನೆ ಮಾಡೋಕ್ಕಾಗುತ್ತೆ. ಉದಾಹರಣೆಗೆ ನೀವು ಒಂದು ಬ್ಯೂಟಿ ಪಾರ್ಲರ್ನಾಗ ಹೋಗಿ ಕುಂತ್ರೆ, ನಾ ಅಥವಾ ಕಟಿಂಗ್ ಶಾಪ್ನಾಗ ಕುಂತ್ರೆ ಒಂದ್ ಗಂಟೆ ಕುತ್ಕೋಬೇಕು ಕ್ಲೀನ್ ಆಗಿ ಕಾಣೋಕೆ. ಸಣ್ಣ ಉದಾಹರಣೆ ಅದು. ಸಿಂಧು ಬ್ಯಾಡ್ಮಿಂಟನ್ ಆಟಗಾರ್ತಿ 8 ಗಂಟೆ 9 ಗಂಟೆ 10 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು. ನಾ ಫುಟ್ಬಾಲ್ ಆಟಗಾರನ ನೋಡಿ 100 ಸರಿ ಬಿದ್ದು ಹೇಳ್ತಾರ ಅವರು. ಆ ಕೆತ್ತಿಸ್ಕೊಳ್ಳೋಗು ತಾಳ್ಮೆ ಇರಬೇಕು ಅಂದ್ರೆ ಏನು? ಆ ಕಷ್ಟಗಳನ್ನ ಸಹಿಸ್ಕೋಬೇಕು ಅಂತ. ನಾನು ಒಂದು ಜಂಗಲ್ರಾಯ್ ಹೇಳ್ದಂಗೆ ಕ್ಷಣಿಕ ಸುಖಗಳನ್ನ ಬದಿಗಿಡ್ಬೇಕು ಅಂತ. ನನ್ನ ಗುರಿ ಏನಿದೆ ಅದರ ಕಡೆ ಇರ್ಬೇಕು. ಬೇರೆಯವರೆಲ್ಲ ಸೀಟಿ ಹೊಡ್ಕೊಂಡು ತಿರುಗಬೇಕಾದ್ರೆ ರಾತ್ರಿ ಹಗಲು ಕೂತು ಓದ್ದನು ಒಳ್ಳೆ ISO IPO KSO ಮಾಡ್ತಾನೆ ಹೊರತು ಅವನು ಏನು ಶ್ರಮ ಪಡದೆ ಇರೋನು ಹಂಗಾಗಕ್ ಆಗೋದಿಲ್ಲ. ಅಂದ್ರೆ ನಾವು ಶ್ರಮ ಪಡಬೇಕು, ಕಷ್ಟ ಪಡಬೇಕು, ನೋವು ತಿನ್ಬೇಕು. ನೋವು ತಿಂದಾಗೆ ನಾವು ಅದರ ಸವಿ ಉಂಟವಿ. ಉದಾಹರಣೆಗೆ ಒಬ್ಬ ಶಿಲ್ಪಿ ಏನ್ ಮಾಡ್ತಾನೆ, 2 ಕಲ್ಗಳನ್ನ ತಗೊಳ್ತಾನಂತೆ. 2 ಕಲ್ಗಳು ತಗೊಂಡು ಅವ್ನು ಹೇಳ್ತಾನಂತೆ, ನಾವು ಇಬ್ರಿಗೂ ಎಲ್ಲ ಒಳ್ಳೆ ಶಿಲೆಗಳನ್ನ ಮಾಡ್ತೀನಿ, ನಿಮಗೆ ಮೂರ್ತಿಗಳು ಮಾಡ್ತೀನಿ ಅಂತ. ಒಂದ್ ಕಲ್ಲು ಹೇಳ್ತದೆ, ನನಗೆ ನಿಮ್ ಕೈಯಿಂದ 8 ತಿನ್ನಕಾಗದಲ್ಲಪ್ಪ, ನನಗೆ ಬೇಡ, ನನ್ನ ಹೊಡಿಬೇಡ ಅಂತದ್ದು. ಆಯ್ತು, ಇನ್ನೊಂದ್ ಕಲ್ ನೀವ್ ಏನಾರ ಮಾಡಪ್ಪ ಅಂತ. ಅವನು ಸುಂದರವಾಗಿ ಒಂದ್ ದೇವ್ರ ವಿಗ್ರಹ ಮಾಡ್ತಾನಂತೆ. ಅದೇನಾಗುತ್ತೆ? ದೇವ್ರ ವಿಗ್ರಹ ಮಾಡಿದ್ದ ದೇವಸ್ಥಾನದಲ್ಲಿ ಇಡ್ತಾರೆ ಪೂಜೆಗೆ. ಈ ಯಾರು 8 ತಿನ್ನೋದಿಲ್ಲ ಅಂತ ಹೇಳ್ತಲ್ಲ ಆ ಕಲ್ಲಿಗೆ, ಇದಕ್ಕೆ ಮೆಟ್ಲಿಗೆ ಇಡ್ತಾರಂತ ಅದನ್ನ. ಈ ಮೆಟ್ಲಿ ಮೇಲೆ ಕಾಲಿಟ್ಕೊಂಡು ಆ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ, ಹೂವು ಹಣ್ಣು ಹಾಕ್ತಾರೆ. ಅದಕ್ಕೆ ಈ ಕಲ್ಲು ಹೇಳುತ್ತಂತೆ, ನೀನು 8 ತಿಂದಿದ್ದಕ್ಕೋಸ್ಕರ, ನಿನಗೆ ತಾಳ್ಮೆ ಇದ್ದಿದ್ದಕ್ಕೋಸ್ಕರ ನೀನು ಪೂಜೆಗೆ ಒಳಪಡ್ತಿದ್ಯಾ. ನಾನು 8 ತಿನ್ನಕ್ ಇಷ್ಟ ಪಡ್ಲಿಲ್ಲ, ನಿನ್ನ ಕಾಲ ನಾನು ಎಲ್ಲರೂ ನನ್ನ ತುಳ್ಕೊಂತ ಹೋಗ್ತಾರೆ ಅಂತ. ಹೀಗೆ ಜೀವನದಲ್ಲಿ ನಾವು ಕಷ್ಟ ಪಡಬೇಕು, ಕಷ್ಟ ಎಷ್ಟು ಶ್ರಮ ಪಡ್ತೀವಿ, ಎಷ್ಟು ನಾವು ನೋವು ತಿನ್ನೋಕ ನಾವು ಸಿದ್ಧರಾಗಿದ್ದೀವಿ, ಅಷ್ಟು ನಮಗೆ ಸವಿ ಸಿಗುತ್ತೆ ಅಂತ ನಾನು ಹೇಳಕ್ ಬರ್ತೀನಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಕಲಂದರ್ ಸರ್. ಚಂಗಲ್ರಾಯ ಸರ್ ಅವ್ರು ಏನ್ ಹೇಳಿದ್ರು ಅದರದ ಒಂದು ಮುಂದುವರೆದ ಭಾಗವಾಗಿತ್ತು ನಿಮ್ಮ ಅನಿಸಿಕೆಗಳು, ತುಂಬಾ ಸುಂದರವಾಗಿ ಹೇಳಿದ್ರಿ. ಅದೇ ರೀತಿ ಎಲ್ಲರ ಒಂದು ಮಾತುಗಳನ್ನ ಕೇಳಿದಾಗ ನನ್ಗನ್ಸುತ್ತೆ, ನಾವು ಲೈಫ್ ಅಲ್ಲಿ ತುಂಬಾ ರೀಸನ್ಸ್ ಕೊಡ್ತಾ ಇರ್ತೀವಿ ಸರ್, ಅದೊಂದು ಅಭ್ಯಾಸ ಮಾಡ್ಕೊಂಡಿದೀವಿ. ಅಂದ್ರೆ ಕೆಲವೊಂದು ಜೆನ್ಯೂನ್ ಸಿಚುವೇಶನ್ಸ್ ಅಲ್ಲಿ ನಿಜವಾಗ್ಲೂ ಆಗದೆ ಇರ್ಬೋದು, ಆದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಪ್ರಯತ್ನ ಪಟ್ರೆ ಮಾಡಕ್ ಆಗತ್ತೆ. ಆದ್ರೆ ನಾವು ರೀಸನ್ಸ್ ಕೊಡ್ತೀವಿ, ಆಮೇಲೆ ಇನ್ನೊಂದು ಮಾಡ್ತೀವಿ, ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತೀವಿ. ನನ್ನ ತಂದೆ ನನ್ಗೆ ಸಪೋರ್ಟ್ ಮಾಡಿದ್ರೆ ನಾನು ಹಾಗಾಗ್ತಿದ್ದೆ, ಅಥವಾ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅದಕ್ಕೆ ನಾನು ಹೀಗೆ ಮಾಡಕ್ ಆಗೋದಿಲ್ಲ. ಸೊ ನಾನು ಹೇಳ್ತೀನಿ, ಪ್ಲೀಸ್ ಸ್ಟಾಪ್ ಬ್ಲೇಮಿಂಗ್ ಅದರ್ಸ್. ಇಲ್ಲಿ ನಾವು ಏನೇ ಆಗಿದ್ದರು ಅದಕ್ಕೆ ಕಾರಣ ನಾವೇ, ಬೇರೆಯವರಲ್ಲ. ಇಲ್ಲಿ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಳೆಯ ಕಾಲದಲ್ಲಿ ಒಂದು ಗುರುಕುಲದ ಒಂದು ಪದ್ಧತಿ ಇರ್ತಾ ಇತ್ತು. ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ತಮ್ಮ ತಂದೆ ತಾಯಿ ಮನೆಯನ್ನ ಬಿಟ್ಟು ಹೋಗಿ ಅಲ್ಲಿ ನೆಲೆಸಬೇಕಾಗ್ತಾ ಇತ್ತು. ಆಮೇಲೆ ಅವರು ಗುರುವನ್ನ ಒಲಿಸಿಕೊಳ್ಬೇಕು, ಹಾಗೆ ಅವರಿಗೆ ವಿದ್ಯಾಭ್ಯಾಸ ಸಿಗ್ತಿರ್ಲಿಲ್ಲ. ಯಾರು ಗುರುವನ್ನ ಒಲಿಸಿಕೊಳ್ತಾರೆ, ಅವರ ಸೇವೆಯನ್ನು ಮಾಡ್ತಾರೆ, ಇದು ಕೆಲವೊಂದ್ಸತಿ ಓದುವ ಸ್ನೇಹಿತರೆ ನೋಡಿ, ನಮ್ಮ ನಮ್ಮ ಸಂಸ್ಥೆಯ ಸ್ನೇಹಿತರೆಲ್ಲ ಈ ಒಂದು ಟಾಪಿಕ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ. ಖಂಡಿತ ನೀವು ಇದ್ರ ಬಗ್ಗೆ ಯೋಚನೆಯನ್ನ ಮಾಡಿ, ನೀವು ನೋವನ್ನ ತಡೆದುಕೊಂಡು ಕೆತ್ತಿಸಿಕೊಂಡು ಒಂದು ಒಳ್ಳೆಯ ವಿಗ್ರಹ ಹಾಕ್ತೀರಾ, ಅಥವಾ ಜೀವನದಲ್ಲಿ ಹಾಗೆ ಇದ್ದು ಬಿಡ್ತೀರಾ, ನಿಮ್ಮ ಕಂಫರ್ಟ್ ಝೋನ್ ಅಲ್ಲೇ ಇದ್ದು ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು, ಯೋಚನೆ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.